ಒಂದು ಕಾಫಿ ಎಷ್ಟು ಕೊಡಬೇಕು ಅಷ್ಟು, ತುಂಬ ಮೀರಿದ್ರೆ ಪ್ರೊಡ್ಯೂಸರ್ ಕಷ್ಟ ಆಗ್ಬಿಡ್ತಾನೆ. ಸರ್ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಪ್ರೊಡ್ಯೂಸರ್ಗೆ, ನಮ್ಮ ಚಂದ್ರೂರ್ ಬೋಬಡಿ ಆ ಅಮೆಝಾನ್ಗೆ ಎದ್ಕೊ ಮಾಡಿಸ್ಕೊಡ್ತಾರೆ, ಅವ್ರ ಜೊತೆಲಿ ಇದ್ದು ದಯವಿಟ್ಟು ಮಾಡ್ಕೊಡ್ಬೇಕು, ಹಣ ಇದೊಂದು ಚೂರು ಮಾಡ್ಕೊಡ್ಬೇಕು. ನೀವು ಹೇಳಿದ್ದೀರಾ ಅಲ್ಲ, ನೀವು ಇದೊಂದು ಸತಿ ಮಾಡ್ಕೊಳ್ಳಿ ಮಾತು, ನೀವು ಹೇಳಿದ್ರ ನಾವು ಈ ಮುಟ್ಟಾಳ್ತನ ನಂಬಿ 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 ಇಂಡಿಯಾ ಪ್ಯಾನ್ ಇಂಡಿಯಾ ಹೋಗ್ತಾ ಇದ್ದೀವಿ, ನಾವು ಹಾಳಾಗಿ ಹೋಗ್ತಾ ಇದ್ದೀವಿ ಪ್ರೊಡ್ಯೂಸರ್ಗಳು. ನಂಬೇಡಿ, ಕನ್ನಡ ನಂಬಿ, ನಮ್ಮ ಸಿನಿಮಾನ ನಂಬಿ, ನಮ್ಮ ಸಿನಿಮಾ ನಂಬ್ಕೊಂಡಿರಿ. ಬೇಡ ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂದ್ರೆ ಯಾರು 10 paisa ಕೊಡಲ್ಲ. ಪಿಕ್ಚರ್ ತುಂಬ ಚೆನ್ನಾಗಿದೆ, ಟೆಕ್ನಿಕಲ್ ಈಸ್ ವೆರಿ ಗುಡ್. ಕಲಾವಿದ್ರು ಅವ್ರ ಅವ್ರನ್ನೆಲ್ಲ ಅದಕ್ಕೆ ಕಲಾವಿದ್ರು ಅಂತ ಕರೀಲ್ಲ, ನಾನೇನು ಆ್ಯಕ್ಟಿಂಗ್ ಮಾಡ್ಬೋದಾಯ್ತು, ಇವ್ರನ್ನ ಎದ್ದು ಗಟ್ಟಿ ಕಾಸು ಕೊಟ್ಟು ಕೊಳ್ಳೆ ಕಲಾವಿದ್ರು ಅಂತ ಕರ್ಕೊಳ್ಳೋದು. ಅವ್ರನ್ನ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಕ್ಯಾಮ್ರಾಮನ್ ಈಸ್ ವೆರಿ ಗುಡ್ ವರ್ಕ್. ನಮ್ಮ ನಾಯಕ್ ನಟರು ಭಯ ಬೀಳ್ಬೇಡಮ್ಮ, ಆಮೇಲೆ ನೀನು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪ್ರಾಕ್ಟೀಸ್ ಮಾಡು. ತುಂಬ ಶಾಲೆಗಳಿದೆ ಒಳ್ಳೆ ಇದೆ, ಮಾಡೋಕ್ಕಿಂತ ಮುಂಚೆ ಒಬ್ಬ ಯೋಚನೆ ಮಾಡಬೇಕು. ಕ್ಯಾಮ್ರಾ ಮುಂದೆ ನರ್ವಸ್ ಆಗ್ತೀವಿ ಅಂದಾಗ ನಾವು ಅದು ಪ್ರಾಕ್ಟೀಸ್ ಮಾಡಬೇಕು. ಒಬ್ಬ ನಿರ್ದೇಶಕನಿಗೆ ಟೆನ್ಷನ್ ಕೊಡಬಾರ್ದು, ಅವನಿಗೆ ಒಂದ್ಸತಿ 2 times ಇದಾಗ್ಬಿಡುತ್ತೆ. ನೀನು ಪ್ರಾಕ್ಟೀಸ್ ಮಾಡಿ, ನೀನು ಚಿತ್ರರಂಗಕ್ಕೆ ಆಸೆ ಇದ್ದರೆ ನೀನು ಕಲೆ ಕಲಿ, ಹೋಗಿ ಎಲ್ಲರೂ ಕ್ಲಾಸಸ್ ಇದೆ ಅಲ್ಲ ಅದೇ ಮಾಡಿ ಒಳ್ಳೇದಾಗಲಿ. ಇಲ್ಲಿ ಯಾರೇನೋ ಅಂತೇನೋ ಹೂವೇ ಮಾಡೋಕ್ಕಲ್ಲ, ಯಾರು ಬೇಕಾದ್ರೆ ಗೆಲ್ಬೋದು. ನಾನು ಇವತ್ತಿನ ದಿನ ಒಂದೇ ಒಂದು ಕ್ಯೂ ಮಾತು ಹೇಳಬೇಕು ಅಂದರೆ ಕರೆಕ್ಟ್ ಟೈಮ್ ಇದು ರಜೆ ಟೈಮಲ್ಲಿ ನೀವು ಯೂಸ್ ಮಾಡಿ, ಸ್ವಲ್ಪ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದಲ್ಲೂ ಸ್ವಲ್ಪ ಚೆನ್ನಾಗಿ ಮಾತಾಡಿ. ರಜೆ ಇರೋ ಟೈಮ್ ಮಾಡಿದ್ರೆ ಸಿನಿಮಾ ಗೆಲ್ಲೋ ಚಾನ್ಸಸ್ ಇದೆ. ಇಲ್ಲಾಂದರೆ ಎಂತೆಂಥ ಸಿನಿಮಾಗಳು ಪಾಪ ಎಲ್ಲ ಪತ್ರಕರ್ತರು ಡಬಲ್ ಸಿನಿಮಾನ ಪಾಪ ಚೆನ್ನಾಗಿ ಬರೀತಾರೆ, ಪಾಪ ಅವ್ರು ಏನಕ್ಕೆ ಬಿಟ್ಕೊಡೋಗಿಲ್ಲ ನಮ್ಮನ್ನು. ಸಿನಿಮಾ ಚೆನ್ನಾಗಿ ಮಾಡೋರು ಅದೇನೋ ಒಂದು ಕಂಟೆಂಟ್ ಇದೆ ಇದೇನೋ ಅಂತ ಪಾಪ ಏನಪ್ಪ ಬಾರ್ದು ನಮ್ಮನ್ನು ಇಬ್ಬರ್ತಾ ಇರ್ತಾರೆ, ಅದು ಜನ ಬರ್ತಾ ಇಲ್ಲ, ತುಂಬ ಕಷ್ಟ ಇದೆ. ರಜೆ ಟೈಮಲ್ಲಿ ನೋಡಿದ್ರೆ ಒಳ್ಳೆ ಟೈಮ್ ಫಿಕ್ಸ್ ಮಾಡಿ ಸಿನಿಮಾ ಮಾಡಿ ಚೆನ್ನಾಗೋಗುತ್ತೆ. ಅಕ್ಕ ನಾವು ನಿಮ್ಮನ್ನು ಎಳೆಯಕ್ಕೆ ಪ್ರಯತ್ನ ಮಾಡ್ತೀವಿ, ನಿರ್ಮಾಪಕ ಉರುಳಾಗಬಾರ್ದು ಅಂತ ನನ್ನ ಆಸೆ. ಯಾಕೆಂದರೆ ಇವತ್ತು ತುಂಬ ಇಂಡಸ್ಟ್ರಿ ತುಂಬ ಕಷ್ಟ ಇದೆ ನನ್ನ, ಯಾಕೆ ನಾನು ಇಂಡಸ್ಟ್ರಿಲಿ ಪ್ರತಿದಿನ ಪ್ರತಿ ಗಳಿಗೆ ಅನುಭವಿಸ್ತಾ ಇದ್ದೀನಿ. ಮೊನ್ನೆ ಅದೇ ಕೇಳಿದೆ ಇಂಡಸ್ಟ್ರಿಗೆ ಕೂತ್ಕೊಂಡು, ನಾನು ಚಿತ್ರರಂಗನ ಮೊದಲೇನಿತ್ತು ಕೋವಿಡ್ ಮುಂಚೆ ಅದೇ ಥರ ಬೇಕು, ಎಲ್ಲರಿಗಿನ್ನ ಸಂಬಳ ಸಿಸ್ಟಮ್ ಮಾಡಿದ್ದಲ್ಲಿ ಹೇಳಿದ್ದೀನಿ. ಯಾರು ಪೇಮೆಂಟ್ ಕೊಡೋಕೆ ಆಯ್ತಲ್ಲ, ವರ್ಕೌಟ್ ಆಯ್ತಲ್ಲ, ಒಬ್ಬ ನಿರ್ಮಾಪಕ ಎಲ್ಲದಕ್ಕೂ ಸಾಲಗಾರನ ಆಗ್ತಂತೂ ಯಾವ ಕಲಾವಿದ್ರು ಆಯ್ತಲ್ಲ, ಯಾವ ಟೆಕ್ನಿಷಿಯನ್ ಆಯ್ತಲ್ಲ. ಅದರಿಂದ ತುಂಬ ಚೆನ್ನಾಗಿ ಬಂದಿದೆ, ಟೆಕ್ನಿಕಲ್ ಈಸ್ ವೆರಿ ಗುಡ್. ನಿಜವಾದ ಜನ ಮಾಡಿದ್ದಪ್ಪ ನನಗೆ ಖುಷಿ ಆಯಿತು. ನೀನು ನಾನು ಬಂದು ಭೇಟಿ ಮಾಡು, ಸಿನಿಮಾ ಮಾಡ್ತೀನೋ ಬಿಡ್ತೀನೋ, ನನಗೆ ತುಂಬ ಖುಷಿ ಆಯಿತು. ಪ್ರೊಡ್ಯೂಸರ್ ಒಳ್ಳೆದಲ್ಲಿ ನಿಮ್ಗೆ ಏನಿದ್ರೆ ಸರ್ ದಾಟ್ ಬುಕ್ ಅಂತ ಹೇಳಿ, ನಿಮಗೆ ಥಿಯೇಟ್ರಿಂದ ಆಗ್ಬೋದು, ನನ್ನ ಕಡೆಯಿಂದ ನಿಮ್ಗೆ ಏನು ಸಂಪೂರ್ಣ ಸಪೋರ್ಟ್ ಬೇಕು ನಾನು ಮಾಡಿಕೊಡ್ತೀನಿ. ನಮ್ಮ ಉದ್ಯಮಕ್ಕೆ ಹೊಸಬರು ಬರಲಿ, ಆಮೇಲೆ ಎಲ್ಲ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಅವ್ರು ಹಾಕಿರೋ ದುಡ್ಡು ದಯವಿಟ್ಟು 80% ಬಂದರೂ ಅವ್ನು ಗೆಲ್ತಾನೆ ಅಂತ ಹೇಳ್ತೀನಿ. ಚಂದ್ರಣ್ಣಗೆ ಒಂದೇ ಒಂದು ಮನವಿ, ನಮ್ಮ ನಿರ್ದೇಶಕರಿಗೆ ಇದನ್ನು ದಯವಿಟ್ಟು ಮಾಡಿಕೊಡ್ಬೇಕು, ನಿಮ್ಮ ಕೈಲಿ ಆ ಶಕ್ತಿ ಇದೆ ನೀವು, ಯಾಕೆಂದರೆ ಆ ಒಂದು ಪವರ್ ಇದೆ ನಿಮಗೆ, ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಇದೇ ನಮ್ಮ ಕಲಾವಿದರು ಬರ್ತಾರೆ ಶೇಖಪ್ಪಣ್ಣಾಚಾರ್ಯ, ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮನ್ನು ನಮ್ಮನೆ ಹುಡುಗಿ ಇಡೀ ಕಲಾವಿದರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಆಮೇಲೆ ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಬಗ್ಗೆ ನನಗೇನೋ ಕಾನ್ಫಿಡೆನ್ಸ್ ಬಂತು ಒಳ್ಳೇದಾಗುತ್ತೆ ಅಂತ. ಅಗ್ಗ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲದು ಒಳ್ಳೇದು ಮಾಡಿ ಆ ಟೆಕ್ನಿಕಲ್ಗೆ ಹೇಳಿಬಿಟ್ಟು ಥ್ಯಾಂಕ್ ಯು, ಧನ್ಯವಾದಗಳು.